ಬುಡಕಟ್ಟು ಸಂಸ್ಕೃತಿಯನ್ನು ಹೈಜಾಕ್ ಮಾಡಿ ಒಂದು ಧರ್ಮದ ಪ್ರತೀಕ ಅಂತ ತೋರಿಸಿ ಆ ಧರ್ಮಕ್ಕೆ ಅನುಗುಣವಾಗಿ ಸಿನಿಮಾದಲ್ಲಿ ತೋರಿಸಲಾಗಿದೆ ಅಂತ ಹ್ಞೂ ಕ್ಲಿಯರ್ ಇದೆಯಾ ಕ್ಲಿಯರ್ ಇಲ್ವಾ ನನ್ನ ಪ್ರಶ್ನೆ ಸಿನಿಮಾದಲ್ಲ ಸಿನಿಮಾದಲ್ಲಿ ಅವ್ರು ಏನು ತೋರಿಸ್ತಾರೋ ಕ್ರಿಯೇಟಿವ್ ಲಿಬರ್ಟೀಸ್ ಇದೆ ಚಂದನ್ ಶರ್ಮ ಆದರೆ ಅವರು ಇಂಟರ್ವ್ಯೂಗಳು ಮಾಡ್ತಿರುವಾಗ ರಿಷಬ್ ಶೆಟ್ಟಿಯವರು ಇದು ಹಿಂದೂ ಧರ್ಮದ ಹಿಂದೂ ಆಚರಣೆ ಹಿಂದೂ ಸಂಸ್ಕೃತಿ ಅಂತ ಹೇಳಿದ್ದಕ್ಕೆ ನಾನು ಅದಕ್ಕೆ ಇಂಟೆಲೆಕ್ಚುವಲ್ ಆಗಿ ವೈಚಾರಿಕವಾಗಿ ಕೌಂಟರ್ ಕೊಟ್ಟು ಅದು ಹಿಂದೂ ಸಂಸ್ಕೃತಿ ಅಲ್ಲ ಅದು ಮೂಲನಿವಾಸಿ ಪರಂಪರೆ ಅದು ಇವಾಗ ಪಂಜಲ್ಲಿ ಅನ್ನೋದು ಇವಾಗ ಹಿಂದೂ ಸಂಸ್ಕೃತಿ ವೈದಿಕ ಪರಂಪರೆ ಅದರಲ್ಲೂ ಅನೇಕ ಒಳ್ಳೆಯ ವಿಚಾರಗಳಿದೆ ಕೆಲವು ನಾವು ಒಪ್ತಿರೋ ವಿಚಾರಗಳು ಸಹ ಇದೆ ಮೂರುವರೆ ಸಾವಿರ ವರ್ಷದ ಹಿನ್ನೆಲೆ ಸೊ ನಾನೇನು ಹೇಳೋಕೆ ಹೊರಟಿದ್ದೀನಿ ಅಂದರೆ ಇದನ್ನು ಹಿಂದೂ ಚೌಕಟ್ಟನ್ನು ಹಾಕೋದಕ್ಕಿಂತ ಇದನ್ನು ಪ್ರತ್ಯೇಕವಾಗಿ ಗುರುತಿಸಿ ಅದನ್ನು ಒಂದು ರೀತಿ ಆದಿವಾಸಿ ಅಲೆಮಾರಿ ಬುಡಕಟ್ಟು ಮೂಲನಿವಾಸಿ ಸಂಸ್ಕೃತಿನ ಅದರದೇ ಆದ ವಿಶೇಷತೆಯನ್ನು ನಾನು ಎತ್ತಿಡಿಬೇಕು ಹೊರತು ಅದನ್ನು ವೈದಿಕ ಪರಂಪರೆಯಲ್ಲಿ ಒಂದು ರೀತಿ ಒಂದು ಉಪ ಸಂಸ್ಕೃತಿಯಾಗಿ ಮಾಡಬೇಡಿ ಇದು ಒಂದು ಪ್ರತ್ಯೇಕ ಸಂಸ್ಕೃತಿ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಬಿಟ್ಟು ನಿಮ್ಮ ಮತ್ತೆ ಮತ್ತು ಸರ್ವಿಸಸ್ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ ಗುರ್ತಿಸಬೇಕು ಅಟ್ಲೀಸ್ಟ್ ಇಂಟಲೆಕ್ಚುಲ್ ಗುರುತಿಸೋಣ ಸಂವಿಧಾನಿಕ ಮಾನ್ಯತೆ ಸಿಗುತ್ತೋ ದಿನ ನಮ್ಮ ಕ್ಯಾಸ್ಟ್ ಸೆನ್ಸಸ್ ಸಿಗುತ್ತೋ ಅದು ಬೇರೆ ಬೇರೆ ಹೋರಾಟ ಇಂಟೆಲೆಕ್ಚುಯಲ್ ಆಗಿ ಈ ಚರ್ಚೆ ನಡೀಲಿ ಈ ಚರ್ಚೆ ತಕ್ಕಂತೆ ನಾನು ಬದ್ಧವಾಗಿದ್ದೀನಿ ಅದಲ್ಲೇ ಅನೇಕ ಒಂದು ರೀತಿ ಆದಿವಾಸಿ ಬುಡಕಟ್ಟು ಸಮುದಾಯಗಳು ಕೂಡ ಅಲ್ಲಿರೋ ವಿಚಾರವಂತರು ಸಹ ಬದ್ಧವಾಗಿದ್ದಾರೆ ಅವರು ತಕ್ಕಂತೆ ಕೇಳಿ ಮಾತಾಡಿ ಸಮಾಜದಲ್ಲಿ ಚರ್ಚೆ ಆಗಲಿ ಚರ್ಚೆ ಸಮಾಜಕ್ಕೆ ಬಹಳ ಒಳ್ಳೇದು ಪ್ರಜಾಪ್ರಭುತ್ವ ಬಹಳ ಒಳ್ಳೆ ಕೋಲ ಕಟ್ಟುವವರಿಗೆ ಮಾತ್ರ ಅವರಿಗೆ ಅವಕಾಶ ನಂತರದಲ್ಲಿ ಇಲ್ಲ ಅಂದ್ರೆ ನೀವು ಹೇಳಿದ ಎಲ್ಲ ಆಯಾಮಗಳು ಇದರಲ್ಲಿ ಬರ್ತವೆ ಅವರಿಗೆ ಸಿಗಬೇಕಾದಂಥ ಸಮಾನತೆ ಅವರಿಗೆ ಸಿಗಬೇಕಾದಂಥ ಪ್ರೀತಿ ಅವರಿಗೆ ಸಿಗಬೇಕಾದಂಥ ಹಕ್ಕು ರೈಟ್ಸ್ ಅವರಿಗೆ ಸಿಗಬೇಕಾದಂಥ ಆಧಾರ ಪ್ರೀತಿ ಗೌರವ ನ್ಯಾಯ ನ್ಯಾಯ ಸಮಾಜದ ಒಳಗಿರುವ ಬದ್ಧತೆ ಹೌದು ಮತ್ತು ಮತ್ತು ಮೋಸ್ಟ್ ಡಿಸರ್ವಿಂಗ್ ರೆಸ್ಪೆಕ್ಟ್ ಬೇಕು ಬೇಕು ಅಲ್ವೇ ಖಂಡಿತ ಇದೆಲ್ಲ ಅವರಿಗೆ ಸಿಗದ ಹೊರತು ಮೇನ್ ಸ್ಟ್ರೀಮ್ಗೆ ಬರಕ್ಕಾಗಲ್ಲ ಅವರು ಸರಿ ಸಮಾನವಾಗಿ ಭಾರತೀಯರಾಗಿ ಗುರ್ತಿಸ್ಕೊಳ್ಳ ಅವರು ಮೇನ್ ಸ್ಟ್ರೀಮ್ಗೆ ಬರುವುದರಲ್ಲಿ ನಾವು ನೀವು ಸೇರಿ ನಿಜವಾಗಿಯೂ ಕಾಸ್ಗೆ ನಿಲ್ದೇ ಇದ್ರೆ ಹ್ಮ್ ಸಮನ್ ಎಲ್ಸ್ ವಿಲ್ ಹೈಜಾಕ್ ಐ ವಿಲ್ ಸೈ ಇಟ್ ಇಟ್ ಸೈ ಹೈಜಾಕ್ ಹೈಜಾಕ್ ಪರ್ಸನಲ್ ಲಾಭಕ್ಕೋಸ್ಕರ ನೀವು ಅದರ ವಿರುದ್ಧ ನಿಲ್ಲಲ್ಲ ನಾನು ಯಾವ್ದ್ರಿ ಹೈಜಾಕಿಂಗ್ ನ ವಿರುದ್ಧ ನಿಲ್ಲಲ್ಲ ಹೈಜಾಕ್ ಅಂತ ಪದ ನಾನೇ ಅದನ್ನ ಬೆಳಕಿಗೆ ಜಾಸ್ತಿ ತಂದಿರೋ ಪ್ರಯತ್ನ ಮಾಡಿದೀನಿ ಬಟ್ ನಾನು ಹೈಜಾಕ್ ವಿರುದ್ಧ ಖಂಡಿತ ನಿಲ್ತೀನಿ ವೈದಿಕ ಪರಂಪರೆ ಹೇಗೆ ಈ ಬುಡಕಟ್ಟು ವೈದಿಕ ಪರಂಪರೆ ಪರಂಪರೆ ಫಾರ್ ಎಕ್ಸಾಂಪಲ್ ಆ ದೃಷ್ಟಿಕೋನ ಆ ಆಯಾಮದಲ್ಲೇ ಮಾತಾಡ್ತಾ ಇದ್ದೀರಿ ನೀವು ಆಯಾಮ ನೀವು ಇನ್ನೊಂದು ಆಯಾಮದ ಬಗ್ಗೆ ಬಂದಾಗ ಇನ್ನೊಂದು ಆಯಾಮ ಬಗ್ಗೆ ಬಂದಾಗ ಅವ್ರಾಯ್ ಅಂತ ಇನ್ನೊಂದು ಆಯಾಮ ಯಾಕೆ ನೀವು ಇಷ್ಟು ಕಾಂಟ್ರಡಿಕ್ಟರಿ ಆಗಿದ್ದೀರಿ ನನ್ಗೆ ಅರ್ಥ ಒಂದ್ ಹೇಳ್ತೀನಿ ನಾನ್ ಒಂದ್ ಹೇಳ್ತೀನಿ ಯಾರು ಕೂಡ ಒಳಪಡಿಸಿದ ವಿರುದ್ಧದ ಹೈಜಾಕ್ ಮಾಡೋ ಪ್ರಶ್ನೆನೇ ಇಲ್ಲ ಹಿಂದೂ ಧರ್ಮ ಅದು ಅಲ್ಲ ಅದು ಪ್ರತ್ಯೇಕವಾದ ಸಂಸ್ಕೃತಿಯನ್ನು ನಾವು ಗುರ್ತಿಸಬೇಕಷ್ಟೇ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ ಬಿಟ್ಟು ನಿಮ್ಮ ಪ್ರೊಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡ್ಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ